ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಮಾ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಸಂಕ್ರಾಂತಿ ಹಬ್ಬ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮದು ಇವಾಗ ಪೂಜೆ ಎಲ್ಲ ಆಯಿತು ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಬೇಗ ಪೂಜೆ ಆಯಿತು ಅಂತ ಖುಷಿ ಆಗ್ತಾ ಇದೆ. ಹಾಗೆ ನಿಮ್ಮೆಲ್ರಿಗೂ ಕೂಡ ವಿಶ್ ಮಾಡೋಣ ಅಂತ ಇವೊಂದು ಪುಟ್ಟ ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ದೇವ್ರ ಪೂಜೆಗೆ ನೈವೇದ್ಯಕ್ಕೆ ಎಣ್ಣೆ, ಹಣ ಮತ್ತು ಪೊಂಗಲ್, ಕಬ್ಬು, ಕಡಲೆಕಾಯಿ, ಗೆಣಸು ಎಲ್ಲ ಇಟ್ಟು ಪೂಜೆ ಆಯಿತು. ಸೊ ಇವಾಗ ನಾವು ಕೂಡ ಪ್ರಸಾದ, ಸ್ವಲ್ಪ ಪೊಂಗಲ್ ತಿಂದ್ಬಿಟ್ಟು ನೆಕ್ಸ್ಟ್ ಏನು ಅಂತ ನೋಡ್ತೀನಿ. ಹಾಗೆ ನಾನು ಈ ಒಂದು ಪುಟ್ಟ ವಿಡಿಯೋನ ನಿಮಗೋಸ್ಕರ ವಿಶ್ ಮಾಡಲಿಕ್ಕೆ ಅಂತ ಮಾಡಿದ್ದು. ತುಷಾರು ಬರ್ತಾನೆ, ಇರಿ, ತುಷಾರು ವಿಶ್ ಮಾಡ್ತಾನೆ. ಬಾಕಂದ ಸೇ ಹಾಯ್, ಸೇ ಗುಡ್ ಮಾರ್ನಿಂಗ್, ಸೇ ಹ್ಯಾಪಿ ಸಂಕ್ರಾಂತಿ. ಹಾಯ್ ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಕ್ರಾಂತಿ. ಇವತ್ತು ಹಾಲಿಡೇ, ನಾಳೆ ಟೆಸ್ಟ್. ಓಕೆ, ನೋ ಪ್ರಾಬ್ಲಮ್. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ಎಷ್ಟು ಹೂವು ಇದ್ರೂ ಸಾಕಾಗಲ್ಲ, ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ ದೇವ್ರ ಪೂಜೆ ಮಾಡಲಿಕ್ಕೆ. ನನಗಂತೂ ಇದೊಂದು ಕೆಲಸ ನನಗೆ ತುಂಬ ಮನಸ್ಸು ತೃಪ್ತಿಯಿಂದ ಮಾಡ್ತೀನಿ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದು. ಹಾಗೆ ನೋಡಿ, ಸಾಯಿಬಾಬಾಗೆ ಮುತ್ತಿನ ಹಾರ ಮತ್ತು ಅನ್ನಪೂರ್ಣೇಶ್ವರಿಗೂ ಕೂಡ ಮುತ್ತಿನ ಹಾರ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಓಕೆ, ನಾನು ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ, ಡೀಟೈಲಾಗಿ ವಿಡಿಯೋ ಎಲ್ಲ ಶೇರ್ ಮಾಡ್ಕೋತೀನಿ. ಸೊ ಹೀಗೆಲ್ಲ ಈಗ ಹಬ್ಬ ಆಯಿತು, ಇನ್ನು ಸಂಜೆ ಎಳ್ಬಿರೋದು, ಮತ್ತು ಕಡಲೆಕಾಯಿ, ಗೆಣಸು ಎಲ್ಲ ಬೇಯಿಸ್ಕೊಂಡು ತಿಂದರೆ ಸಂಕ್ರಾಂತಿ ಹಬ್ಬ ಮುಗಿಯುತ್ತೆ. ಸೊ ನಾನು ಹಬ್ಬಕ್ಕೆಲ್ಲ ಹೇಗೆ ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವ್ಲಾಗ್ನ ಶೇರ್ ಮಾಡ್ಕೋತೀನಿ. ಓಕೆನಾ? ಮತ್ತೆ ನಾ ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ ಫ್ರೆಂಡ್ಸ್.